ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನವೋದಯ ಪರೀಕ್ಷಾ ಪೂರ್ವ ತಯಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾದರಿ ಅಂಕ ಗಣಿತದ ಪ್ರಶ್ನೋತ್ತರಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ ಮುಂಜಾನೆ ಎಂಟು ನಲವತ್ತೈದಕ್ಕೆ ಬರಬೇಕಾದ ರೈಲುಗಾಡಿ ಮೂವತ್ತೈದು ನಿಮಿಷ ತಡವಾಗಿ ಬಂದರೆ ಅದು ಬಂದ ಸಮಯ ಎಷ್ಟು ಆಪ್ಷನ್ ಎ ಎಂಟು ಗಂಟೆ ಇಪ್ಪತ್ತು ನಿಮಿಷ ಬಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಸಿ ಹನ್ನೊಂದು ಇಪ್ಪತ್ತು ಡಿ ಎಂಟು ಗಂಟೆ ಮೂವತ್ತು ನಿಮಿಷ ಬಿಡಿ ಈ ಥರ ಪ್ರಶ್ನೆ ಬಂದಾಗ ಬಿಡಿಸುವ ವಿಧಾನ ನೋಡಿ ರೈಲು ಗಾಡಿ ಬರಬೇಕಾದ ಸಮಯ ಮುಂಜಾನೆ ಎಂಟು ಗಂಟೆ ನಲವತ್ತೈದು ನಿಮಿಷ ತಡವಾಗಿ ಬಂದ ಸಮಯ ಮೂವತ್ತೈದು ನಿಮಿಷ ತಲುಪಿದ ಸಮಯನ ಕಂಡಿಡಿಬೇಕೀಗ ಈ ಥರ ಸಮಸ್ಯೆ ಇದ್ದಾಗ ಎಂಟು ಗಂಟೆ ನಲವತ್ತೈದು ನಿಮಿಷ ಪ್ಲಸ್ ಜೀರೋ ಪಾಯಿಂಟ್ ಮೂವತ್ತೈದು ಯಾಕಂದರೆ ಅರ್ಧ ಗಂಟೆ ಇದೆ ಹಾಗಾಗಿ ಒಂದು ಗಂಟೆ ಪೂರ್ತಿ ಇಲ್ಲ ಹಾಗಾಗಿ ಜೀರೋ ಪಾಯಿಂಟ್ ಮೂವತ್ತೈದು ಅಂತ ಹಚ್ಕೋಬೇಕು ಸಮ ಎಂಟು ಗಂಟೆ ಎಂಬತ್ತು ನಿಮಿಷ ಸರಿ ಎಂಬತ್ತು ನಿಮಿಷ ಇರಲ್ಲ ಯಾಕಂದರೆ ಅರುವತ್ತು ನಿಮಿಷ ಅಥವಾ ನಿ ಅರುವತ್ತು ಸೆಕೆಂಡ್ಗಳು ಬಂದಾಗ ಒಂದು ನಿಮಿಷ ಅಥವಾ ಒಂದು ಗಂಟೆ ಆಗುತ್ತೆ ಹೌದಾ ಹಾಗಾಗಿ ಎಂಟು ಗಂಟೆ ಅರುವತ್ತು ಅಂದರೆ ಎಂಟು ಗಂಟೆ ಅರವತ್ತು ನಿಮಿಷ ಅಂತ ತಂದಾಗ ಒಂಬತ್ತು ಗಂಟೆ ಐತೆ ಅಲ್ಲಿಗೆ ಅದರ ಮೇಲಿಂದ ಎಷ್ಟು ಉಳಿತು ಅರವತ್ತಾಗಿ ಇಪ್ಪತ್ತು ಹೆಚ್ಚು ಉಳಿತು ಹಾಗಾಗಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಸರಿಯಾದ ಉತ್ತರ ಎಲ್ಲಿದೆ ಆಪ್ಷನ್ ಬಿ ಇದೆ ಬಿ ಸರಿಯಾದ ಉತ್ತರ ಓಕೆ ಎರಡನೇ ಪ್ರಶ್ನೆ ನೋಡೋಣ ಒಂದು ಸಿಮೆಂಟ್ ಚೀಲವನ್ನು ನೂರ ಎಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿಗೆ ಕೊಂಡು ಏಳು ರೂಪಾಯಿ ಐವತ್ತು ಪೈಸೆ ಲಾಭದಿಂದ ಮಾರಿದರೆ ಮಾರಿದ ಬೆಲೆ ಎಷ್ಟು ಆಪ್ಷನ್ ಎ ಎಂಟುನೂರ ಮೂವತ್ತ್ಮೂರು ಬಿ ಒಂದು ನೂರ ಎಂಬತ್ತು ಸಿ ಒಂದು ನೂರ ಮೂವತ್ತೆಂಟು ಡಿ ಒಂದು ನೂರ ಎಂಬತ್ತ್ಮೂರು ಈ ಥರ ಸಮಸ್ಯೆ ಬಂದಾಗ ನೋಡಿರಿ ಈ ಥರ ಬಿಡಿಸ್ಬೇಕು ಕೊಂಡ ಬೆಲೆ ಪ್ಲಸ್ ಲಾಭ ಕೊಂಡ ಬೆಲೆ ಎಷ್ಟು ಒಂದು ನೂರ ಎಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಲಾಭ ಏಳು ರೂಪಾಯಿ ಐವತ್ತು ಪೈಸೆ ಇದನ್ನೆರಡು ಕುಡಿಸ್ದಾಗ ಎಷ್ಟಾಗುತ್ತೆ ಒಂದು ನೂರ ಎಂಬತ್ತ್ಮೂರು ಇದನ್ನು ಆದ್ದರಿಂದ ಸಿಮೆಂಟ್ನ ಮಾರಿದ ಬೆಲೆ ಒಂದು ನೂರ ಎಂಬತ್ತ್ಮೂರು ಕೊಂಡ ಬೆಲೆ ಎಷ್ಟು ತೊಗೊಂಡವ ನೂರ ಎಪ್ಪತ್ತೈದು ರೂಪಾಯಿ ಐವತ್ತು ಪೈಸೆಗೆ ಕೊಂಡುಕೊಂಡಿದ್ದಾನೆ ಅದನ್ನು ಲಾಭಾಂಶ ಎಷ್ಟು ಇಟ್ಕೊಂಡಿದ್ದಾನೆ ಏಳು ರೂಪಾಯಿ ಐವತ್ತು ಪೈಸೆ ಹಾಗಾದರೆ ಟೋಟಲ್ ಅವನು ಲಾಭ ಇಟ್ಕೊಂಡು ಎಷ್ಟು ಮಾರ್ದಂಗಾಯಿತು ಒಂದು ನೂರ ಎಂಬತ್ತ್ಮೂರು ರೂಪಾಯಿಗೆ ಅವನು ಆಯಿತು ಹಾಗಿದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಚೌಕ ಘನಕಾರದ ಒಂದು ಪೆಟ್ಟಿಗೆಯ ಘನಪಲ ಇಪ್ಪತ್ತೇಳು ಘನ ಸೆಂಟಿಮೀಟರ್ ಇದೆ ಹಾಗಾದರೆ ಅದರ ಒಂದು ಬಾಹುವಿನ ಉದ್ದವೆಷ್ಟು ಆಪ್ಷನ್ ಎ ಮೂರು ಸೆಂಟಿಮೀಟರ್ ಬಿ ಎಂಟು ಸೆಂಟಿಮೀಟರ್ ಸಿ ಆರು ಸೆಂಟಿಮೀಟರ್ ಡಿ ಒಂದು ಸೆಂಟಿಮೀಟರ್ ಇದನ್ನು ಬಿಡಿಸುವ ವಿಧಾನ ನೋಡಿ ಚೌಕ ಘನದ ಗಾತ್ರ ಉದ್ದ ಗುಣಿಸು ಉದ್ದ ಗುಣಿಸು ಉದ್ದ ಅಂತ ಹಚ್ಕೋಬೇಕಿ ಅಂದರೆ ಘನ ಮೂಲ ಅಂತ ಬರುತ್ತೆ ಘನಮೂಲ ಅಲ್ಲಿ ಎಷ್ಟು ಇಪ್ಪತ್ತೇಳು ಗನಮೂಲ ಎಷ್ಟಾಗತ್ತೆ ಅಂತ ನೋಡಬೇಕು ಮೂರು ಗುಣಿಲೆ ಮೂರು ಗುಣಿಲೆ ಮೂರು ಅಂದರೆ ಮೂರ್ಮೂರಲ್ಲಿ ಒಂಬತ್ತು ಒಂಬತ್ತ್ ಮೂರ್ಲಿ ಇಪ್ಪತ್ತೇಳು ಇದು ನೋಡಿ ಮೂರ್ಮೂರಲ್ಲಿ ಒಂಬತ್ತು ಒಂಬತ್ತ್ ಮೂರಲಿ ಇಪ್ಪತ್ತೇಳು ಹಾಗಿದ್ರೆ ಒಂದು ಬಾಹುವಿನ ಉದ್ದ ಎಷ್ಟಾಯಿತು ಮೂರು ಸೆಂಟಿಮೀಟರ್ಗಳು ಓಕೆ ಐದನೇ ಪ್ರಶ್ನೆ ನೋಡಿ ಒಬ್ಬ ಕ್ರಿಕೆಟಿಗ ಇಪ್ಪತ್ನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಸರಾಸರಿ ಇಪ್ಪತ್ತೆಂಟು ರನ್ನು ಗಳಿಸಿದ್ದಾನೆ ತನ್ನ ಸರಾಸರಿ ಇಪ್ಪತ್ತೊಂಬತ್ತು ಮಾಡಲು ಇಪ್ಪತ್ತೈದನೇ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ ಗಳಿಸಬೇಕು ಆಪ್ಷನ್ ಎ ಏಳ್ನೂರ ಇಪ್ಪತ್ತೈದು ಬಿ ಆರುನೂರ ಎಪ್ಪತ್ತೆರಡು ಸಿ ಐವತ್ತ್ಮೂರು ಡಿ ಐದುನೂರ ಮೂರು ಇದನ್ನು ಬಿಡಿಸುವ ವಿಧಾನ ನೋಡಿ ಇಪ್ಪತ್ತ್ನಾಲ್ಕು ಇನ್ನಿಂಗ್ಸ್ಗಳಿಂದ ಗಳಿಸಿದ ಒಟ್ಟು ರನ್ಗಳು ಇಪ್ಪತ್ತ್ನಾಲ್ಕು ಇಂಟು ಇಪ್ಪತ್ತೆ ಇಪ್ಪತ್ತೆಂಟು ಸಮ ಆರುನೂರ ಎಪ್ಪತ್ತೆರಡು ಇಪ್ಪತ್ತೈದನೇ ಇನ್ನಿಂಗ್ಸ್ನಲ್ಲಿ ಗಳಿಸಿದ ಒಟ್ಟು ರನ್ಗಳು ಇಪ್ಪತ್ತೈದು ಗುಣಿಲೆ ಇಪ್ಪತ್ತೊಂಬತ್ತು ಅಂದರೆ ಏಳ್ನೂರ ಇಪ್ಪತ್ತೈದು ಗಳಿಸಬೇಕಾದ ರನ್ಗಳು ಏಳ್ನೂರ ಇಪ್ಪತ್ತೈದು ಮೈನಸ್ ಆರುನೂರ ಎಪ್ಪತ್ತೆರಡು ಅಂತ ಮಾಡಬೇಕು ಆವಾಗ ಐವತ್ತ್ಮೂರು ಹಾಗಿದರೆ ಆದ್ದರಿಂದ ಇನ್ನೂ ಗಳಿಸಬೇಕಾದ ರನ್ನುಗಳ ಸಂಖ್ಯೆ ಎಷ್ಟು ಐವತ್ತ್ಮೂರು ಐವತ್ತ್ಮೂರಲ್ಲಿದೆ ಆಪ್ಷನ್ ಸಿದೊಳಗಿದೆ ಹಾಗಾಗಿ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಒಂದು ಆಯತದ ವಿಸ್ತೀರ್ಣ ಎಂಬತ್ನಾಲ್ಕು ಚದರ ಸೆಂಟಿಮೀಟರ್ ಅಗಲ ಏಳು ಸೆಂಟಿಮೀಟರ್ ಆದರೆ ಉದ್ದ ಎಷ್ಟು ಆಪ್ಷನ್ ಎ ಇಪ್ಪತ್ತೊಂದು ಸೆಂಟಿಮೀಟರ್ ಬಿ ಇಪ್ಪತ್ತು ಸೆಂಟಿಮೀಟರ್ ಸಿ ಹತ್ತು ಸೆಂಟಿಮೀಟರ್ ಡಿ ಹನ್ನೆರಡು ಸೆಂಟಿಮೀಟರ್ ಇದನ್ನು ಬಿಡಿಸುವ ಇದನ್ನು ನೋಡ್ರಿ ಸೂತ್ರನ ಬರ್ಕೋಬೇಕು ಈ ಥರ ಪ್ರಶ್ನೆ ಬಂದಾಗ ಉದ್ದ ಗುಣಿಸು ಅಗಲ ಎಷ್ಟಿದೆ ವಿಸ್ತೀರ್ಣ ಎಷ್ಟಿದೆ ಎಂಬತ್ನಾಲ್ಕು ಆವಾಗ ಉದ್ದ ಗೊತ್ತಿಲ್ಲ ನಮಗೆ ಇಲ್ಲಿ ಅಗಲ ಅಷ್ಟೇ ಗೊತ್ತಿದೆ ಏಳು ಅಂತ ಹಚ್ಕೋಬೇಕು ಆವಾಗ ಸಮ ಎಂಬತ್ನಾಲ್ಕು ಏಳು ಅಂದರೆ ಏಳನೆಯ ಎಂಬತ್ನಾಲ್ಕು ಅಂತ ಹಚ್ಬೇಕು ಏಳೆಷ್ಟೇ ಎಂಬತ್ನಾಲ್ಕು ಹನ್ನೆರಡು ಏಳೆ ಅಥವಾ ಏಳು ಹನ್ನೆರಡಲೆ ಎಂಬತ್ನಾಲ್ಕು ಹಾಗಾಗಿ ಸರಿಯಾದ ಹನ್ನೆರಡು ಸೆಂಟಿಮೀಟರ್ ಡಿ ಸರಿಯಾದ ಉತ್ತರ ಓಕೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲಿಂದ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಮಾತ್ರ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ